ಯಲಕನಗರ ಏಕಾಏಕಿ ಭೇಟಿ ನೀಡಿದ ಬಾಗಲಕೋಟೆ ಜಿಲ್ಲಾಧಿಕಾರಿ ಕೆ ರಾಜೇಂದ್ರ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿ ಲೋಕೇಶ್ ಜಗಲಾಸರ್ ಯಲಕನಗರದಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿದರು. ರಾಜ್ಯಾದ್ಯಂತ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಕಾರಣ ಜಿಲ್ಲೆಯಲ್ಲಿ ಪ್ರಕರಣಗಳು ಕೈಮೀರಿ ಹೋಗಬಾರದು ಎಂಬ ಮುಂದಾಲೋಚನೆಯಿಂದ ಕೋವಿಡ್ ನಿಯಮ ಪಾಲಿಸದಿರುವ ಕೆಲವೊಂದು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿದರು. ನಗರದ ಕಾಮತ್ ಹೋಟೆಲ್, ಬಾಲಾಜಿ ಕಿರಾಣಿ ಅಂಗಡಿ ಮತ್ತು ಒಂದು ಬಟ್ಟೆ ಅಂಗಡಿಯಲ್ಲಿ ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಿಲ್ಲ ಎಂದು ಬೀಗ ಹಾಕಿ ಎಚ್ಚರಿಕೆಯನ್ನು ನೀಡಿದರು. ನಂತರ ಇಳಕಲ್ನ ನಿರೀಕ್ಷಣಾ ಮಂದಿರದಲ್ಲಿ ತಾಲೂಕು ದಂಡಾಧಿಕಾರಿ ನಿಂಗಪ್ಪ ಬಿರಾದರ್, ಹುನಗುಂದ ಸಿಪಿಐ ಅಯ್ಯನಗೌಡ ಪಾಟೀಲ್, ಗ್ರಾಮೀಣ ಪಿಸಿಐ ಬಸವರಾಜ್, ನಗರಸಭಾ ಪೌರಾಯುಕ್ತ ಜಗದೀಶ್ ಅವರೊಂದಿಗೆ ಚರ್ಚಿಸಿ ಕೋವಿಡ್ ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಸಭೆಯ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ, ಕೋವಿಡ್ ನಿಯಮಗಳನ್ನು ಪಾಲಿಸಬೇಕು, ಬೇರೆ ಜಿಲ್ಲೆಯಲ್ಲಿ ಆದಂತಹ ದುರ್ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಆಗಬಾರದು, ಎಲ್ಲರೂ ಮುನ್ನೆಚ್ಚರಿಕೆಯಿಂದ ಇರಬೇಕು ಎಂದು ತಿಳಿಸಿದರು. ಇವತ್ತು ಮತ್ತೆ ನಿನ್ನೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಕೊರೋನಾ ವೈರಸ್ ಹರಡದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ನಾನು ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯಾದ್ಯಂತ ಅಡ್ಡಾಡ್ತಾ ಇದ್ದೇವೆ. ನಿನ್ನೆ ಬಾಗಲಕೋಟೆಯಲ್ಲಿ ಕೂಡ ಅಡ್ಡಾಡಿದ್ದೇವೆ. ಮೂರು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಸಾರ್ವಜನಿಕರಿಗೆ ಹಲವಾರು ಬಾರಿ ಪ್ರಧಾನಮಂತ್ರಿಗಳಿಂದ ಹಿಡಿದು ನಮ್ಮ ವಿಲೇಜ್ ಅಕೌಂಟೆಂಟ್ವರೆಗೂ ಪ್ರತಿಯೊಬ್ಬರು ಹೇಳಿದರೂ ಸಹಿತ ಸಾರ್ವಜನಿಕರಿಗೆ ಈ ನಿಟ್ಟಿನಲ್ಲಿ ಅರಿವು ಇನ್ನೂ ಸಾಲದು ಅಂತ ಅಂದ್ಕೊಂಡು ನಾವು ಎಲ್ಲ ಕಡೆ ನೋಡಿದಾಗ ಒಂದು ಮಾಸ್ಕ್ ಹಾಕ್ತಕ್ಕಂಥದ್ದು, ಹಾಗಾಗಿ ನಾವು ಫೈನ್ ವಿಧಿಸಬೇಕು ಅಂತ ಹೇಳಿದ್ದೇವೆ. ಮಿನಿಮಮ್ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಒಂದು 100 ಫೈನ್ ಹಾಕಬೇಕು ಮಿನಿಮಮ್ ನಾವು ಹೇಳ್ತಿರೋದು. ಆ್ಯಂಡ್ ಬೇರೆ ಅರ್ಬನ್ ಬಾಡೀಸಲ್ಲಿ 50 ಹಾಕಬೇಕು ಅಂತ ಹೇಳಿದ್ದೇವೆ. ತದನಂತರದಲ್ಲಿ ಎಲ್ಲೆಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದಿರಾ, ಈಗ ಮದುವೆ ಸೀಸನ್ ಅಂಥೇಳಿ ಜನಗಳು ಒಂದೊಂದು ಅಂಗಡಿಗೆ ಹೋದರೆ, ನಿನ್ನೆ ಬಟ್ಟೆ ಅಂಗಡಿಗೆ ಹೋದರೆ ಒಂದು 50-75 ಜನ ಇದ್ದರು ಒಂದು ಬಟ್ಟೆ ಅಂಗಡಿಯಲ್ಲಿ. ಸೊ ಆ ಬಟ್ಟೆ ಅಂಗಡಿನ ಮುಚ್ಚಿ ಬಂದಿದ್ದೇವೆ. ಸೊ ಈ ಥರನೇ ಎಲ್ಲ ಕಡೆಯೂ ನೋಡಿ ನಾವು ಅವ್ರಿಗೆ ಸಾರ್ವಜನಿಕವಾಗಿ ಒಂದು ಅರಿವು ಮೂಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವ್ರಿಗೆ ಬಂದ್ ಮಾಡಿಸ್ತಾ ಇದ್ದೇವೆ. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ಕೋಬೇಕು, ಸ್ಯಾನಿಟೈಸೇಷನ್ ಮಾಡ್ಕೋಬೇಕು ಅಂತ ನಾವು ಎಲ್ರಿಗೂ ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ನನ್ನ ವಿನಂತಿ ಏನಂದರೆ, ಬೆಂಗಳೂರಿನ ಪರಿಸ್ಥಿತಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಬರಕೂಡ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಈ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇದ್ದೇವೆ. ಯಾಕೆ ಅಂದರೆ ಬೆಂಗಳೂರಂಥ ಜಾಗದಲ್ಲೇ ತಾವು ನೋಡಿದ್ದೀರಿ, ಆಕ್ಸಿಜನ್ ಸಪ್ಲೈ ಆಗ್ಬೋದು, ಡಾಕ್ಟ್ರಿಗೆ ಕೊರತೆ ಆಗ್ಬೋದು, ವೆಂಟಿಲೇಟರ್ಗಳಿಗೆ ಕೊರತೆ ಆಗ್ಬೋದು, ಇದೆ ಎಲ್ಲ ಕಡೆಯೂ ಅದೇ ಥರ ಇದೆ ಅಂತ ಹೂವೇ ಇದೆ, ಇದೆಯೋ ಇಲ್ಲೋ ಅನ್ನೋದು ಅಲ್ಲಿವರೆಗೆ ಗೊತ್ತಿದೆ. ಬಟ್ ನಮ್ಮಲ್ಲಿ ಆ ಥರ ಆಗಬಾರ್ದು. ನಂಬರ್ಸ್ ಆಫ್ ಕೇಸಸ್ ತುಂಬ ಇನ್ಕ್ರೀಸ್ ಆಗಿಬಿಟ್ರೆ ನಮ್ಮ ಹತೋಟಿ ತಪ್ಪುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಆ ನಂಬರ್ಸ್ ಇನ್ಕ್ರೀಸ್ ಆಗ್ದಂಗೆ ನೋಡಬೇಕಂದ್ರೆ, ಈ ಸೂಪರ್ ಸ್ಪ್ರೆಡರ್ಸ್ ಅಂತ ಯಾವುದೋ ಒಂದು ಅಂಗಡಿಯಲ್ಲಿ ಒಬ್ಬರು ಪಾಸಿಟಿವ್ ಬಂದರೆ ಅಲ್ಲಿರ್ತಕ್ಕಂಥ 30 ಜನ 50 ಜನ ಎಲ್ಲರೂ ಪಾಸಿಟಿವ್ ಆಗ್ತಾರೆ, ಅವರು ತಿರ್ಗಾ ಅವ್ರ ಹಳ್ಳಿಗೆ ಹೋಗಿ ಸ್ಪ್ರೆಡ್ ಮಾಡಿದ್ರೆ ಅದು ಸಾವಿರಾರು ಗಟ್ಟಲೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಕಠಿಣವಾದ ಕ್ರಮವನ್ನು ಜರುಗಿಸ್ತಾ ಇದ್ದೇವೆ. ಬಹುಜನ್ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಅವರ ಹುಟ್ಟುಹಬ್ಬವನ್ನು ಕಾರ್ಯಕರ್ತರು ಸರಳವಾಗಿ ಆಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಹುಜನ್ ಸಮಾಜ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್, ಕಾರ್ಯಕರ್ತರ ಒತ್ತಾಯಕ್ಕೆ ಸರಳವಾದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಹಾಗೂ ಕೊರೋನಾದಿಂದ ಜನರು ಸಂಕಷ್ಟದಲ್ಲಿದ್ದಾರೆ, ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಎಂದು ಬೇಡಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ನಗರ ಅಧ್ಯಕ್ಷ ಸುರೇಶ್, ಉಪಾಧ್ಯಕ್ಷ ಸಾಹೇಬ್ ಹಾಗೂ ಬಹುಜನ್ ಸಮಾಜ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದರು. ಪುರುಷೋತ್ತಮ್ ಸರ್ ಅವರ ಜನ್ಮದಿನವನ್ನು ಸರಳವಾಗಿ BSP ಕಚೇರಿಯಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸರಳವಾಗಿ ಆಚರಿಸಲಾಯಿತು. ಇವರಿಗೆ ಬುದ್ಧ ಭಗವಾನ್ ಡಾಕ್ಟರ್ BR ಅಂಬೇಡ್ಕರ್ ಆಶೀರ್ವದಿಸಿ ಸದಾಕಾಲ ಚಿರಾಯುವಾಗಿರಲೆಂದು ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇವೆ. ಜೈ ಭೀಮ್. ಒಬ್ಬರ ನನ್ನ ಕಾರ್ಯಕರ್ತರು ಮತ್ತು ಸ್ನೇಹಿತರು ತಾವು ದಯಮಾಡಿ ಮಾಡ್ಕೊಳ್ಳೇಬೇಕು ಅಂದರೆ ನಾನು ಅಪೋಸ್ ಮಾಡಿದೆ, ಬೇಡ್ರಪ್ಪ ಅಂದ್ರೂ ಬಿಟ್ಟಿಲ್ಲ. ಸೊ ಹಾಗಾಗಿ ನನ್ನ ಉದ್ದೇಶ ಏನಂದರೆ, ಬರ್ತ್ಡೇಗಳು ನಮ್ಮ ವಾಯಸ್ಗಳು ಕಮ್ಮಿ ಆಗೋ ದಿನ, ಯಾಕಂದರೆ ಒಂದೊಂದು ವರ್ಷ ಕಮ್ಮಿ ಆಗ್ತಾ ಇರ್ತದೆ. ಹಾಗಾಗಿ ಈ ಹಬ್ಬಗಳನ್ನು ನಾವು ಏನೋ ನಾವು ಹುಟ್ಟಿದಾಗಿಂದ ನಾವೇನು ಮಾಡ್ಕೊಂಡಿಲ್ಲ. ಸೊ ಹೀಗಾಗಿ ಇವತ್ತು ಇಡೀ ರಾಷ್ಟ್ರ, ರಾಜ್ಯ, ದೇಶ ಈ ಕೊರೋನಾದಿಂದ ಸಂಕಷ್ಟದಲ್ಲಿ ಜನ ಇದ್ದಾರೆ. ಈ ಜನರಿಗೂ ಸಹ ಎಲ್ರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾನು ಆ ಭಗವಾನ್ ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಒಳ್ಳೆ ಮನೆ, ಉದ್ಯೋಗ, ಕೆಲಸ, ಕಾರ್ಯಗಳು ಎಲ್ಲ ಸಿಗಬೇಕು ಅನ್ನೋದು ನಮ್ಮ ಆಸೆ. ಬಹುಜನ್ ಸಮಾಜ್ ಪಾರ್ಟಿ ನಮ್ಮ ಚಳುವಳಿಯಲ್ಲಿ ನಾವೆಲ್ಲರೂ ಎಲ್ಲರ ಕೆಳ ಅಂತಕ್ಕಂಥ ಜನರನ್ನ ನಾವು ಕರ್ಕೊಂಡು ಹೋಗೋ ಉದ್ದೇಶ ಇರೋದ್ರಿಂದ ಇವತ್ತಿನ ಈ ಮಹಾಮಾರಿ ಕೊರೋನಾದಿಂದ ಎಲ್ಲರೂ ವಿಮುಕ್ತರಾಗಿ ಆ ಸುಭಿಕ್ಷೆಯಿಂದ ಎಲ್ಲರೂ ಸಹ ರಾಜ್ಯದಲ್ಲಿ ನೆಮ್ಮದಿಯಲ್ಲಿರಬೇಕು ಅನ್ನೋದು ನಮ್ಮ ಉದ್ದೇಶ.
ಕಲ್ಕೇರಿ ಗ್ರಾಮದಲ್ಲಿ ಇಂದು ಕಲ್ಕೇರಿಯ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀಮತಿ ಗಂಗೂಬಾಯಿ ಬಿರಾದರಿ ಅವರ ನೇತೃತ್ವದಲ್ಲಿ ಕಲ್ಕೇರಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂಬ ಜಾಥಾ ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪಿಎಸ್ಐ, ಇದು ಕೋವಿಡ್-19 ಕಾರ್ಯಕ್ರಮವಾಗಿದ್ದು ಪ್ರತಿಯೊಬ್ಬರು ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ಮತ್ತು ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂದು ತಿಳಿಸಿದರು. ಯಾವುದೇ ರೀತಿಯ ಹಣ್ಣುಗಳೇ ಆಗಲಿ ತರಕಾರಿಯಾಗಲಿ ಹೊರಗಿನಿಂದ ತಂದ ಮೇಲೆ ಅವುಗಳನ್ನು ಉಪ್ಪು ನೀರಿನಿಂದ ಸ್ವಚ್ಛಗೊಳಿಸಬೇಕು. ಆಗಾಗ ನಿಮ್ಮ ಕೈಗಳನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಹಾಗೂ ಸ್ಯಾನಿಟೈಸರ್ ನ ಬಳಸಬೇಕು. ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಮಕ್ಕಳನ್ನ ಎಲ್ಲೂ ಗುಂಪಾಗಿ ಆಟಕ್ಕೆ ಬಿಡಬಾರದು. ವೃದ್ಧರು ಮತ್ತು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಎಂದು ತಿಳಿಸಿದರು. ಅದರಂತೆ ಈ ಕಾರ್ಯಕ್ರಮದಲ್ಲಿ ಠಾಣೆಯ ಸಿಬ್ಬಂದಿಗಳಾದ ಎಸ್ಎಸ್ ಅಳಿಸಾಗರ್, ಹರೀಶ್, ರಾಜ್ಕುಮಾರ್, ಪ್ರವೀಣ್, ಮಲ್ಲು ಮತ್ತು ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಎರಡನೇ ಹಂತದ ಕೋವಿಡ್ ಸೋಂಕಿತರ ಸಂಖ್ಯೆ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯ ಬಸವೇಶ್ವರ ದೇವಸ್ಥಾನದ 4 ದ್ವಾರ ಬಾಗಿಲುಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗ ನಿಯಂತ್ರಣ ಕುರಿತು ದೇವಾಲಯಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಎಂದು ಕುಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಎರಡನೇ ಹಂತದ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಿಂದ ಇಂದು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಪೊಲೀಸ್ ಇಲಾಖೆ ಮತ್ತು ಪುರಸಭೆಯ ವತಿಯಿಂದ ಕೊರೋನಾ ಜಾಗೃತಿ ಅಭಿಯಾನ ಜಾಥಾ ಮಾಡಲಾಯಿತು. ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಜಾಥಾ ಆರಂಭಿಸಿ ಬಸವನ ಬಾಗೇವಾಡಿ ಪಿಎಸ್ಐ ಚಂದ್ರಶೇಖರ್, ಪುರಸಭಾ ಮುಖ್ಯಾಧಿಕಾರಿ ಸೌದಗಾರ್ ಜೊತೆಗೆ ಸಿಬ್ಬಂದಿ ವರ್ಗದವರು ಅಂಗಡಿಗಾರರಿಗೆ ಹಾಗೂ ಕಾರ್ಮಿಕರಿಗೆ ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಹಾಗೂ ಅಂತರ ಕಾಯ್ದುಕೊಳ್ಳುವಂತೆ ಸಮುದಾಯ ಭವನ, ಕಲ್ಯಾಣ ಮಂಟಪ ಹಾಗೂ ಇನ್ನಿತರೆ ಕಾರ್ಯಕ್ರಮ ನಡೆಸುವವರು ಕಡ್ಡಾಯವಾಗಿ ಪುರಸಭೆ ಅನುಮತಿ ಪಡೆದುಕೊಳ್ಳಬೇಕು ಎಂದು ಜಾಗೃತಿ ಅಭಿಯಾನದಲ್ಲಿ ತಿಳಿಸಿದರು. ಪಾವಗಡ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಪಾವಗಡ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ದೈವ ಸಂಭೂತ ರಾಮನವಮಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗೆ 1,000 ಮಜ್ಜಿಗೆ ಪಟ್ಟಣ ಮತ್ತು ಮಾಸ್ ಶುದ್ಧ ಕುಡಿಯುವ ನೀರು ಹಂಚಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರವೇ ಪ್ರಧಾನ ಕಾರ್ಯದರ್ಶಿ ಓಂಕಾರ್ ನಾಯಕ್ ಮಾತನಾಡಿ, ದೇಶ ಎಲ್ಲ ರೀತಿಯ ರಂಗದಲ್ಲಿ ಪ್ರಗತಿ ಸಾಧಿಸಲು ದೇಶದ ಪ್ರತಿಯೊಬ್ಬರು ಜವಾಬ್ದಾರಿ. ತನ್ನ ದೇಶ ತನ್ನ ಬದುಕು ಎಂಬ ನಿಟ್ಟಿನಲ್ಲಿ ಸ್ವಾಭಿಮಾನದ ಬದುಕು ರೂಪಿಸಿಕೊಂಡು ಶಿಕ್ಷಣ, ನಿರುದ್ಯೋಗ ನಿವಾರಣೆ, ಸ್ವಾಭಿಮಾನ ಬದುಕು ಕಂಡುಕೊಂಡಾಗ ಮಾತ್ರ ದೇಶ ಪ್ರಗತಿ ಸಾಧಿಸಲು ಸಾಧ್ಯ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕರವೇ ಅಧ್ಯಕ್ಷ ಲಕ್ಷ್ಮೀನಾರಾಯಣ, ಉಪಾಧ್ಯಕ್ಷ ನರಸಿಂಹ ಪಾಟೀಲ್, ಮಹಿಳಾ ಅಧ್ಯಕ್ಷೆ ಶಶಿಕಲಾ, ಕುಮಾರ್ ಮಂಜುನಾಥ್ ಮತ್ತು ಹಲವಾರು ಮುಖಂಡರು ಉಪಸ್ಥಿತರಿದ್ದರು.